ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ ನೋಡಿ ಮಗಳಾದವಳು ಮದುವೆ ಆದ ಮೇಲೆ ತಾಯಿಯ ಮನೆಯಲ್ಲಿ ಇರಕ್ಕೆ ಸಾಧ್ಯ ಆಗಲ್ಲ ಪುರುಷ ಪ್ರಧಾನ ಪ್ರಪಂಚ ಅದರಿಂದ ತವರೂರ ಹಾದಿಯಲ್ಲಿ ಮುಳ್ಳು ಕಲ್ಲು ಅನ್ನೋದು ಇಲ್ಲ ಅಂತ ಅಂದ್ರೆ ನೆಮ್ಮದಿ ಅನ್ನೋದು ಇರುತ್ತೆ ಅಂತ ಕಷ್ಟಗಳು ಯಾವುದೂ ಕೂಡ ಇಲ್ಲ ಮಗಳನ್ನ ಕಳ್ಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಥವಾ ಮಗಳನ್ನ ತನ್ನಲ್ಲೇ ಇರಿಸ್ಕೊಳಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಕಾಂ ಹಾಗೂ ಬಿ ಬಿ ಎ ವಿದ್ಯಾರ್ಥಿಗಳಿಗಿಟ್ಟಿರುವ ಪದ್ಯಭಾಗವಾದ ರೈಲ್ವೆ ನಿಲ್ದಾಣದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಈ ಪದ್ಯಭಾಗವನ್ನು ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಹಾಗಾದರೆ ಮೊದಲಿಗೆ ರೈಲ್ವೆ ನಿಲ್ದಾಣದಲ್ಲಿ ಈ ಪದ್ಯವನ್ನು ಬರೆದಂತಹ ಕೆ ಎಸ್ ನರಸಿಂಹಸ್ವಾಮಿ ಇವರ ಪರಿಚಯವನ್ನ ಮಾಡಿಕೊಳ್ಳೋಣ ಕೆ ಎಸ್ ಎನ್ ಎಂಬ ಹೆಸರಿನ ಹೆಸರಿನಿಂದ ಪ್ರಸಿದ್ಧರಾದ ಕೆ ಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದು ಜನವರಿ ಇಪ್ಪತ್ತ ಆರರಂದು ಜನಿಸಿದರು ನೋಡಿ ತಂದೆ ಸುಬ್ಬರಾಯರು ಹಾಗೆ ತಾಯಿ ಹೊಸಹೊಳಲು ನಾಗಮ್ಮ ಇವರು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಲ್ಲಿ ಅಧಿಕಾರಿಗಳಿಗಾಗಿ ಕೆಲಸವನ್ನು ಮಾಡ್ತಾ ಇದ್ರು ನಿವೃತ್ತ ಜೀವನವನ್ನು ಪಡೆದು ಬೆಂಗಳೂರಿನಲ್ಲಿ ಅನೇಕ ವರ್ಷಗಳ ಕಾಲ ಕಳೆದರೂ ಕೂಡ ಇವರು ಗೃಹ ನಿರ್ಮಾಣದಲ್ಲಿ ಕರ್ನಾಟಕ ಗೃಹ ನಿರ್ಮಾಣದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಅವರಿಗೆ ಹಲವು ವರ್ಷಗಳ ಕಾಲ ಸ್ವಂತ ಮನೆ ಅನ್ನೋದು ಇರಲಿಲ್ಲ ಕನ್ನಡ ಸಾಹಿತ್ಯದ ಪ್ರೇಮ ಗೀತೆಗಳ ಇತಿಹಾಸದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಸ್ಥಾನ ತುಂಬಾ ವಿಶಿಷ್ಟವಾದದ್ದು ಅಂದ್ರೆ ಕನ್ನಡ ಸಾಹಿತ್ಯದ ಪ್ರೇಮ ಗೀತೆಗಳಲ್ಲಿ ಕೆ ಎಸ್ ಅವರ ಒಂದು ಪದ್ಯಗಳು ಕಾವ್ಯಗಳು ಬಹಳ ವಿಶಿಷ್ಟತೆಯನ್ನು ಪಡ್ಕೊಳ್ಳುತ್ತೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುತ್ತೆ ನೀವು ಕೇಳಿದಿರಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ ಅನ್ನುವಂತಹ ಪ್ರೇಮಗೀತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿಯವರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಈ ಹಾಡನ್ನು ಕೂಡ ನೀವು ಕೇಳಿರ್ತೀರಿ ಅದು ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಪ್ರೇಮಗೀತೆ ಹೀಗೆ ಅನೇಕ ಮನಸ್ಸಿಗೆ ಮುದವನ್ನ ನೀಡುವಂತಹ ಪ್ರೇಮಗೀತೆಯನ್ನ ಬರೆದವರು ಅಂತಂದ್ರೆ ಕೆ ಎಸ್ ನರಸಿಂಹಸ್ವಾಮಿಯವರು ಅವರ ಬರವಣಿಗೆ ಮುಖ್ಯವಾಗಿ ನಗರ ಜೀವನದ ಹಿನ್ನೆಲೆಯನ್ನ ನಗರದ ಸಂಸ್ಕಾರಗೊಂಡಂತಹ ಭಾಷೆಯಲ್ಲಿ ಚಿತ್ರೀಕರಿಸುತ್ತದೆ ನೋಡಿ ಅವರ ಸಾಹಿತ್ಯ ಕೃತಿಯನ್ನು ನಾವು ಗಮನಿಸಿದಾಗ ಹೆಚ್ಚು ಪಾಲು ಒಂದು ಒಂದು ರೀತಿಯ ಜೀವನದ ಬಗ್ಗೆನೇ ಇರುತ್ತೆ ಮನೆ ಮಕ್ಕಳು ತವರು ತವರು ಮನೆ ಅಲ್ಲಿ ಅಂದರೆ ಹೆಂಡತಿ ಇದಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಅಥವಾ ನಗರ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಹೆಚ್ಚು ವ್ಯಕ್ತವಾಗುತ್ತೆ ಆಮೇಲೆ ಅವರು ಅನುಭವಿಸಿದಂತಹ ಒಂದು ಅನುಭವದ ಗೀತೆಗಳನ್ನು ನಾವು ಹೆಚ್ಚು ಪಾಲು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವನಗಳಲ್ಲಿ ಅಥವಾ ಪದ್ಯಗಳಲ್ಲಿ ನಾವು ಕಾಣ್ಬೋದಾಗಿದೆ ಬಹಳ ಆಪ್ತವಾಗಿ ಇರುವಂತಹ ವಿಶೇಷ ರೀತಿಯ ಕವನಗಳನ್ನು ಇವರು ಬರಿತಾ ಹೋಗ್ತಾರೆ ನೋಡಿ ಕೆ ಎಸ್ ನರಸಿಂಹಸ್ವಾಮಿ ಒಂದು ಒಂದು ಪದವನ್ನು ಏನಾದರೂ ಸೃಷ್ಟಿ ಮಾ ಅಂದರೆ ಒಂದು ಪದ ಏನಾದರೂ ಅವ್ರ ತಲೆಗೆ ಹೊಳಿತು ಅಂತಂದರೆ ಇಡೀ ಒಂದು ಸಾಹಿತ್ಯ ಅವರಿಗೆ ಹೊಳೆದಂತೆ ಅಂತ ಹೇಳಿ ಕವಿಗಳು ಅನೇಕ ವಿದ್ವಾಂಸರು ಮಾತನಾಡ್ಕೊಳ್ತಾರೆ ಅಂತಂದರೆ ಒಂದು ಸಾಲು ಬಂದರೆ ಅಂತಂದರೆ ಒಂದು ಸಾಲು ಬಂದರೆ ಸಾಕು ಇಡೀ ಪದ್ಯ ಒಂದೇ ನಿಮಿಷದಲ್ಲೇ ಕೂತಲ್ಲೇ ಅವರು ಪದ್ಯವನ್ನು ಬರೀತಾರೆ ಅಂತ ಹೇಳಿ ಅಂತಹ ಸೃಜನಾತ್ಮಕ ಶಕ್ತಿ ಇದ್ದಂತಹ ಕವಿ ಅಂತಂದರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬಹಳ ಆಪ್ತವಾಗಿರುವಂತಹ ಒಂದು ಕವನಗಳನ್ನ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನೋಡಿ ಅಂತಹ ಕೆಲವು ಪ್ರಸಿದ್ಧವಾದಂತಹ ಕವನ ಸಂಕಲಗಳನ್ನ ನಾವು ನೋಡೋಣ ತೆರೆದ ಬಾಗಿಲು ಅನ್ನುವಂತಹ ಕೃತಿ ದೀಪದ ಮಲ್ಲಿ ಉಂಗುರ ಹಾಗೂ ಇರುವಂತಿಗೆ ಶಿಲಾಲತೆ ಮನೆಯಿಂದ ಮನೆಗೆ ಮೈಸೂರ ಮಲ್ಲಿಗೆ ದುಂಡು ಮಲ್ಲಿಗೆ ಹೀಗೆ ಪ್ರಮುಖ ಕವನ ಸಂಕಲನಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ತೆರೆದ ಬಾಗಿಲು ಅನ್ನುವಂತಹ ಈ ಕವನ ಸಂಕಲನದಿಂದ ನಿಮಗೆ ಪ್ರಸ್ತುತ ಇಟ್ಟಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಅನ್ನುವಂತಹ ಪದ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ ಅಂದ್ರೆ ಆಕರ ಗ್ರಂಥ ಪ್ರಸ್ತುತ ಈ ಪದ್ಯಭಾಗದ ಆಕರ ಗ್ರಂಥ ಯಾವುದು ಅಂತಂದ್ರೆ ಅದು ತೆರೆದ ಬಾಗಿಲು ಅನ್ನುವಂತಹ ಕವನ ಸಂಕಲನ ಹಾಗೆ ಮಾರಿಕಲ್ಲು ಉಪವನ ದಮಯಂತಿ ಎಂಬ ಗದ್ಯ ಕೃತಿಗಳನ್ನು ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿದ್ದಾರೆ ಜೊತೆಗೆ ಅನೇಕ ಅನುವಾದ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು ಚಂದನ ಅನ್ನುವಂಥದ್ದು ಕನ್ನಡ ಜನತೆ ಇವರಿಗೆ ಅರ್ಪಿಸಿದಂತಹ ಅಭಿನಂದನಾ ಗ್ರಂಥ ಚಂದನ ಅನ್ನುವಂತಹ ಗ್ರಂಥ ನೋಡಿ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭ್ಯ ಆಗಿದೆ ದೇವರಾಜ ಬಹದ್ದೂರ್ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮಾಸ್ತಿ ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿಯು ಕೂಡ ಇವರಿಗೆ ಲಭ್ಯ ಆಗಿದೆ ನೋಡಿ ಜನಪದ ಕಾವ್ಯ ಮತ್ತು ಪಾಶ್ಚಾತ್ಯ ಪ್ರೇಮ ಕಾವ್ಯದ ಸತ್ವವನ್ನು ತಮ್ಮ ಮೈಸೂರು ಮಲ್ಲಿಗೆಯಲ್ಲಿ ತುಂಬಿ ತನ್ಮೂಲಕ ಕನ್ನಡ ಕಾವ್ಯವನ್ನ ಮನೆ ಮನೆಗಳ ಮನ ಮನಗಳಲ್ಲಿ ನಿಲ್ಲಿಸಿ ಜನಸಾಮಾನ್ಯನು ಕನ್ನಡ ಕಾವ್ಯವನ್ನ ಮೆಲುಕು ಹಾಕುವಂತೆ ಮಾಡಿದಂತಹ ಜನಪ್ರಿಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಅಂದರೆ ಜನಪದ ಕಾವ್ಯದ ಜೊತೆಯಲ್ಲಿ ಪಾಶ್ಚಾತ್ಯ ಒಂದು ಸಾಹಿತ್ಯ ಅದರ ಆ ಪ್ರೇಮ ಕಾವ್ಯವನ್ನ ಮೊಟ್ಟ ಮೊದಲಾಗಿ ಅದೆರಡನ್ನೂ ಕೂಡ ಜನಪದ ಕಾವ್ಯ ಮತ್ತು ಪಾಶ್ಚಾತ್ಯ ಪ್ರೇಮ ಕಾವ್ಯ ಇದೆರಡರ ಸತ್ವವನ್ನು ಸಾರವನ್ನ ಒಟ್ಟಿಗೆ ಅವರು ಕೊಟ್ಟಿದ್ದು ಮೈಸೂರು ಮಲ್ಲಿಗೆ ಅನ್ನುವಂತಹ ಕೃತಿಯಲ್ಲಿ ಅಂತ ಹೇಳಿ ಹೇಳ್ಬೋದು ಇದು ಕನ್ನಡ ಜನರ ಮನೆ ಮನೆಗಳನ್ನ ಮನ ಮನಸ್ಸುಗಳನ್ನು ಕೂಡ ತುಂಬಿ ತುಳಿತು ಅದರಿಂದ ಮೈಸೂರು ಮಲ್ಲಿಗೆಯಿಂದ ಪ್ರಸಿದ್ಧರಾದಂತಹ ಕವಿ ಅಂತಂದ್ರೆ ಅದು ಕೆ ಎಸ್ ಅವರು ನೋಡಿ ಇಪ್ಪತ್ತನೇ ಶತಮಾನದ ಕನ್ನಡ ಕಾವ್ಯ ಪಂಕ್ತಿಯಲ್ಲಿ ಇವರದು ಬಹುಮುಖ್ಯ ಹೆಸರು ಇಪ್ಪತ್ತನೇ ಶತಮಾನದ ಕಾವ್ಯ ಪಂಕ್ತಿಯಲ್ಲಿ ಬಹಳ ಮುಖ್ಯವಾದಂತಹ ಹೆಸರು ಗೋಚರ ಆಗೋದು ಅಂತಂದ್ರೆ ಅದು ಕೆ ಎಸ್ ಅವರು ಅನೇಕ ಸುಂದರವಾದಂತಹ ಭಾವಗೀತೆಗಳನ್ನು ನೀಡಿರುವವರು ಅಂತಂದರೆ ಕೆ ಎಸ್ ನರಸಿಂಹಸ್ವಾಮಿಯವರು ಅದರಿಂದ ಈಗಲೂ ಕೂಡ ಕನ್ನಡ ಜನರ ಮನಸ್ಸಿನಲ್ಲಿ ಇರುವಂತಹ ಹಾಡುಗಳು ಭಾವಗೀತೆಗಳು ಹೆಚ್ಚು ಪಾಲು ಆಪ್ತವಾಗಿರುವಂತಹ ಭಾವಗೀತೆಗಳು ಅದು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಭಾವಗೀತೆಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ನಿಮಗೆ ಇಟ್ಟಿರುವಂತಹ ಪ್ರಸ್ತುತ ರೈಲ್ವೆ ನಿಲ್ದಾಣದಲ್ಲಿ ಅನ್ನುವಂತಹ ನಿಮಗೆ ಇಟ್ಟಿರುವಂತಹ ಪ್ರಸ್ತುತ ಪದ್ಯಭಾಗ ರೈಲ್ವೆ ನಿಲ್ದಾಣದಲ್ಲಿ ಅನ್ನುವಂತಹ ಆ ಪದ್ಯ ಈ ಪದ್ಯಭಾಗವನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರ ತೆರೆದ ಬಾಗಿಲು ಅನ್ನುವಂತಹ ಕವನ ಸಂಕಲನದಿಂದ ಆರಿಸಲಾಗಿದೆ ನೋಡಿ ಭಾಷೆಯ ವಿಶಿಷ್ಟ ಪ್ರಯೋಗಕ್ಕೆ ಈ ಕವನ ಅತ್ಯುತ್ತಮ ನಿದರ್ಶನ ಆಗಿದೆ ವಿಶಿಷ್ಟವಾದಂತಹ ರೀತಿಯಲ್ಲಿ ಪ್ರಯೋಗಗೊಂಡಿದೆ ಈ ಒಂದು ಕವನ ಅದಕ್ಕೆ ಇದು ಈ ಒಂದು ಕವನ ಅತ್ಯಂತ ಅತ್ಯುತ್ತಮ ಒಂದು ನಿದರ್ಶನ ಅಂತ ಹೇಳಿ ಹೇಳ್ಬೋದು ಯಾಂತ್ರೀಕೃತ ಯುಗದಲ್ಲಿಯೂ ಗಟ್ಟಿಯಾಗಿ ನಿಂತ ತಾಯ್ತನದ ಪೊರೆವ ಶಕ್ತಿ ಯಾಂತ್ರಿಕವಾಗಿ ನಾವು ಬದುಕ್ತಾ ಇರ್ತೀವಿ ಅಂತಹ ಯಾಂತ್ರೀಕರಣದ ಯುಗದಲ್ಲಿಯೂ ಕೂಡ ನೋಡಿ ಗಟ್ಟಿಯಾಗಿ ನಿಂತಹ ತಾಯ್ತನದ ಪೊರೆವ ಶಕ್ತಿ ತಾಯ್ತನದ ಪೊರೆವ ಅಂತಂದ್ರೆ ಕಾಪಾಡುವ ಶಕ್ತಿ ತಾಯಿ ಮಗಳ ನಡುವಿನ ಗಟ್ಟಿಯಾದಂತಹ ಬಾಂಧವ್ಯ ಈ ಕವನದಲ್ಲಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸರಳ ಅಭಿವ್ಯಕ್ತಿ ಪಡೆದಿದೆ ಯಾಂತ್ರೀಕೃತವಾದಂತಹ ಒಂದು ಬದುಕಿನಲ್ಲಿ ಸಂಬಂಧಗಳೇ ಕಳೆದು ಹೋಗ್ತಾ ಇದೆ ಬಾಂಧವ್ಯ ಅನ್ನೋದು ಗೊತ್ತಿಲ್ಲ ಮಾತೃಪ್ರೇಮ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ವಾತ್ಸಲ್ಯ ಯಾವುದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆ ರೀತಿಯ ಒಂದು ಸ್ಥಿತಿಯಲ್ಲೂ ಕೂಡ ತಾಯಿತನದ ಒಂದು ಪೊರೆಯುವ ಶಕ್ತಿ ತಾಯಿ ಮಗಳ ನಡುವಿನ ಗಟ್ಟಿಯಾದಂತಹ ಬಾಂಧವ್ಯ ಈ ಕವನದಲ್ಲಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸರಳವಾಗಿ ಅದು ಅಭಿವ್ಯಕ್ತಿಗೊಂಡಿದೆ ತಾಯಿ ಮತ್ತು ಮಗಳ ಬಾಂಧವ್ಯದ ಗಟ್ಟಿತನ ಎಂಥದ್ದು ಅನ್ನೋದನ್ನ ಅದು ಬಿಂಬಿಸುತ್ತದೆ ಪ್ರಯಾಣದ ಸಾಮಾನ್ಯ ವಿವರಗಳಿಂದ ಆರಂಭವಾಗುವ ಕವನದಲ್ಲಿ ತಾಯಿ ಮತ್ತು ಮಗಳು ಇವರಿಬ್ಬರ ನಡುವಿನ ಪ್ರೀತಿ ವಾತ್ಸಲ್ಯ ಈ ಭಾವಗಳು ನೇರವಾಗಿ ವ್ಯಕ್ತವಾಗದೆ ಎರಡು ಅಂತಃಕರಣಗಳು ಅರಳುವ ಪರಿ ವಿನೂತನವಾಗುವಾದುದಾಗಿದೆ ನಡಿ ಪ್ರಯಾಣದ ಸಾಮಾನ್ಯವಾಗಿ ಪ್ರಯಾಣವನ್ನ ಮಾಡಬೇಕಾದ್ರೆ ಅದು ತಗೊಂಡಿದ್ಯಾ ಇದು ತಗೊಂಡಿದ್ಯಾ ಅಂತ ಹೇಳಿ ಹೇಳ್ತಾರಲ್ಲ ಹಾಗೆ ಇಲ್ಲೂ ಕೂಡ ಕವನನ್ನು ಕೂಡ ಆ ರೀತಿಯೇ ಆರಂಭ ಆಗುತ್ತೆ ಆ ಆರಂಭ ಆಗೋದರ ಜೊತೆಗೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಎಂತಹ ಬಾಂಧವ್ಯ ಗಟ್ಟಿತನ ಇದೆ ಯಾವುದೂ ಕೂಡ ಕಾಟಾಚಾರಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ ಅರ್ಥ ಗರ್ಭಿತವಾದಂತಹ ಮಾತುಗಳನ್ನ ನಾವು ಕಾಣ್ಬೋದು ತಾಯಿ ಮತ್ತು ಮಗಳ ಒಂದು ಸಂವಾದದ ಮೂಲಕ ಆ ತಾಯಿ ಮತ್ತು ಮಗಳ ಗಟ್ಟಿಯಾದ ಂತಹ ಬಾಂಧವ್ಯ ಎಂಥದ್ದು ಆ ಕಳ್ಳು ಬರಳಿಯ ಸಂಬಂಧ ಎಂತಹ ರೀತಿಯಲ್ಲಿ ಇದೆ ಅನ್ನುವಂತಹ ಇಡೀ ಚಿತ್ರಣವನ್ನ ನಮಗೆ ಅನಾವರಣ ಮಾಡಿಸ್ಕೊಡುತ್ತೆ ಈ ರೈಲ್ವೆ ನಿಲ್ದಾಣದಲ್ಲಿ ಅನ್ನುವಂತಹ ಪುಟ್ಟ ಕವನ ನೋಡಿ ಚುಟುಕು ಪ್ರಶ್ನೆಗಳು ಚುಟುಕು ಉತ್ತರಗಳು ಸಂದರ್ಭವನ್ನ ನಮ್ಮೆದುರು ತೆರೆದು ತೋರಿಸುವಲ್ಲಿ ಸಮರ್ಥವಾಗಿದ್ದು ಕವನಕ್ಕೆ ನಾಟಕೀಯತೆಯನ್ನ ತಂದುಕೊಡುತ್ತದೆ ಚುಟುಕಾದಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಚುಟುಕಾದಂತಹ ರೀತಿಯಲ್ಲೇ ಬರುತ್ತೆ ಆದರೆ ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಆ ಪ್ರಶ್ನೆಗಳು ಹೇಳುತ್ತೆ ಆ ಪ್ರಶ್ನೆಗಳು ಎದ್ದಾಗ ಅದು ಎಂ ಎಂತಹ ರೀತಿಯಲ್ಲೇ ಅರ್ಥಗರ್ಪಿತವಾಗಿದೆ ಅದು ಪ್ರಸ್ತುತ ಆಗಿದ್ರೂ ಕೂಡ ಆ ಪ್ರಸ್ತುತದ ಜೊತೆಗೆ ಎಂತಹ ಅರ್ಥವನ್ನು ತುಂಬಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ತರಿಸುತ್ತೆ ಒಂದು ರೀತಿ ಆ ಪ್ರಶ್ನೆ ಉತ್ತರ ಎರಡೂ ಕೂಡ ನಾಟಕೀಯವಾಗಿ ತೋರಿದ್ರೂ ಕೂಡ ಇಡೀ ಜೀವನದ ಒಂದು ಬಾಂಧವ್ಯ ಎಂತದ್ದಿದೆ ಪ್ರೀತಿ ಎಂತದ್ದಿದೆ ಅದನ್ನ ನಮಗೆ ನಮ್ಮ ಕಣ್ಣ ಮುಂದೆ ತರಿಸುತ್ತೆ ಇಲ್ಲಿ ರೈಲ್ವೆ ನಿಲ್ದಾಣ ಸಾಂಕೇತಿಕವಾಗಿದೆ ರೈಲ್ವೆ ನಿಲ್ದಾಣ ಬರೀ ಸಾಂಕೇತಿಕವಾಗಿ ಮಾತ್ರ ಇದೆ ಈ ಒಂದು ಪದ್ಯ ಭಾಗದಲ್ಲಿ ಯಂತ್ರ ನಾಗರಿಕತೆಯ ಅಬ್ಬರದಲ್ಲಿ ತಮ್ಮ ಬದುಕಿನ ಮೇಲೆ ನಿಯಂತ್ರಣ ಕಳೆದುಕೊಂಡ ವ್ಯಕ್ತಿಗಳ ಭಾವ ಸಂವೇದನೆಗಳು ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತಿವೆ ಯಂತ್ರ ನಾಗರಿಕತೆಯ ಹಬ್ಬರದಲ್ಲಿ ಯಾವಾಗಲೂ ಕೂಡ ಅವಸರದ ಜೀವನದಲ್ಲೇ ಇರ್ತೀವಿ ಯಾಂತ್ರಿಕವಾಗಿ ಬದುಕ್ತಾ ಇರ್ತೀವಿ ಅಂತಹ ಯಂತ್ರ ನಾಗರಿಕತೆಯ ಒಂದು ಅಬ್ಬರದ ಬದುಕಿನಲ್ಲಿ ತಮ್ಮ ಬದುಕಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಂತಹ ವ್ಯಕ್ತಿಗಳ ಭಾವ ಸಂವೇದನೆಗಳು ಅದರ ಸೂಕ್ಷ್ಮತೆಯನ್ನ ಕಳೆದುಕೊಳ್ಳುತ್ತಿವೆ ಭಾವ ಸಂವೇದನೆಗಳು ಸೂಕ್ಷ್ಮತೆಗಳು ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ ಆದರೆ ಈ ಪದ್ಯವನ್ನು ಓದಿದ ಮೇಲೆ ಅಂತಹ ಒಂದು ಭಾವ ಸಂವೇದನೆಗಳು ಮತ್ತೆ ಕೂಡ್ಕೊಳ್ಬೋದು ಅಂತಹ ಒಂದು ಸೂಕ್ಷ್ಮತೆಗಳು ಮತ್ತೆ ಜಾಗೃತ ಆಗಲಿಕ್ಕೆ ಸಾಧ್ಯ ಇದೆ ಈ ಭಾವ ಸೂಕ್ಷ್ಮತೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳಾದ ನಗರೀಕರಣ ಯಾಂತ್ರೀಕೃತ ಸಮಾಜ ಇವುಗಳ ನಡುವೆ ತಾಯಿ ಮಗಳ ನಡುವಿನ ಅಂತಃಕರಣದ ಅನುಬಂಧ ಅಪ್ಯಾಯಮಾನ ರೈಲು ನಿಲ್ದಾಣದ ಗಿಜಿಗುಡುವ ಸದ್ದು ಗದ್ದಲ ನಮ್ಮ ವ್ಯವಸ್ಥೆಯನ್ನ ಸಂಕೇತಿಸುತ್ತದೆ ರೈಲ್ವೆ ನಿಲ್ದಾಣದಲ್ಲಿ ಗಿಜಿಗುಡುವಂತಹ ಒಂದು ಸದ್ದು ಗದ್ದಲ ಇದೆಯಲ್ಲ ಅದು ವ್ಯವಸ್ಥೆಯನ್ನ ಸಂಕೇತಿಸ್ತಾ ಹೋಗುತ್ತೆ ಒಂದಕ್ಕೊಂದು ಪೋಣಿಸಿಕೊಂಡಂದಿರುವ ರೈಲು ಬೋಗಿಗಳು ತಾಯಿ ಮಗಳು ಮತ್ತು ಮಗು ಇವರ ನಿರಂತರ ಕರುಳ ಬಾಂಧವ್ಯವನ್ನ ಧನಿಸುತ್ತದೆ ರೈಲು ಹೋಗಿ ಹೇಗೆ ಒಂದಕ್ಕೊಂದು ಹೋಣಿಸ್ಕೊಂಡಿರುತ್ತೋ ಒಂದನ್ನು ಒಂದು ಬಿಟ್ಟು ಇರಕ್ಕೆ ಸಾಧ್ಯ ಇಲ್ವೋ ಅಂತಹ ಒಂದು ಬಾಂಧವ್ಯವನ್ನ ನಾವಿಲ್ಲಿ ಕಾಣ್ಬೋದು ತಾಯಿ ಮಗಳು ಮತ್ತು ಆ ಪುಟ್ಟ ಮಗು ಈ ನಿರಂತರವಾದಂತಹ ಒಂದು ಕರುಳ ಬಾಂಧವ್ಯವನ್ನು ನಾವಿಲ್ಲಿ ಕಾಣ್ಬೋದು ಹಾಗಾದ್ರೆ ಪದ್ಯವನ್ನ ನಾವು ನೇರವಾಗಿ ನೋಡೋಣ ಏನನ್ನ ತಿಳಿಸ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಎಲ್ಲಿದ್ದೀಯೇ ಮೀನಾ ಇಲ್ಲೇ ಇದ್ದೇ ನಮ್ಮ ನೋಡಿ ಪ್ರಶ್ನೆ ಇಲ್ಲಿ ಹೇಳ್ತಾ ಇರೋದು ಎಲ್ಲಿದ್ದೀಯೇ ಮೀನಾ ಉತ್ತರ ಏನ್ ಬರ್ತಾ ಇದೆ ಅಂತಂದ್ರೆ ಚುಟುಕಾದಂತಹ ಪ್ರಶ್ನೆ ಚುಟುಕಾದಂತಹ ಉತ್ತರ ಇಲ್ಲೇ ಇದ್ದೇನಮ್ಮ ನಮ್ಮ ಅಂತ ಹೇಳಿ ರೈಲ್ವೆ ನಿಲ್ದಾಣ ಈ ರೈಲು ನಿಲ್ದಾಣಕ್ಕೆ ಮಗಳನ್ನ ತಾಯಿಯಾದವಳು ರೈಲು ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಯಾಕೆ ಅಂತಂದ್ರೆ ಈಗ ಮಗಳು ತನ್ನ ಮಗುವಿನೊಂದಿಗೆ ಪುಟ್ಟ ಮಗುವಿನೊಂದಿಗೆ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಈ ಗಂಡನ ಮನೆಗೆ ಹೋಗ್ತಾ ಇರುವಂತ ಆ ಅಂದ್ರೆ ರೈಲನ್ನ ಹತ್ತಿಸ್ಬೇಕು ತಾಯಿಯು ಕೂಡ ಜೊತೆಗೆ ಹೋಗ್ತಾ ಇದ್ದಾಳೆ ಆದ್ರೆ ತಾಯಿ ತನ್ನ ಮಗಳ ಜೊತೆಯಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗಂಡನ ಮನೆಗೆ ತನ್ನ ಮಗಳ ಗಂಡನ ಮನೆಗೆ ಆಕೆ ಹೋಗಲು ಸಾಧ್ಯ ಇಲ್ಲ ಮಗಳನ್ನ ಬಿಡಲು ಅಂತ ಹೇಳಿ ರೈಲು ನಿಲ್ದಾಣಕ್ಕೆ ತಾಯಿಯಾದವಳು ಹೋಗ್ತಾ ಇದ್ದಾಳೆ ಎಲ್ಲಿದ್ದೀಯೇ ಮೀನಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಇಲ್ಲೇ ಇದ್ದೇನಮ್ಮ ಅಂತ ಹೇಳಿ ಆಕೆ ಹೇಳ್ತಾರೆ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವೆಯಮ್ಮ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇದೆಲ್ಲವೂ ಕೂಡ ಇಲ್ಲೇ ಇದೆ ನೋಡಿ ತೊಟ್ಟಿಲಾಗಿರ್ಬೋದು ಪೆಟ್ಟಿಗೆ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಇದೆಲ್ಲವೂ ಕೂಡ ಸಮೃದ್ಧಿಯನ್ನ ನೆಮ್ಮದಿಯನ್ನ ಇಟ್ಕೊಂಡಿರುವಂಥದ್ದು ಇಂತಹ ಸಮೃದ್ಧಿಯನ್ನ ನೆಮ್ಮದಿಯನ್ನ ಕೊಟ್ಟಿರುವಂತವ್ರು ಯಾರು ಅಂತಂದ್ರೆ ತವರು ಅಥವಾ ತವರು ಮನೆಯವರು ಅಥವಾ ತಾಯಿ ತವರು ಮನೆ ಅಂತ ಹೇಳ್ಬೋದು ಆದ್ರೆ ಈ ತವರು ಮನೆಯವರು ಕೊಟ್ಟಿರುವಂತಹ ಪೆಟ್ಟಿಗೆಯನ್ನ ಹಾಸಿಗೆಯನ್ನ ತೊಟ್ಟಿಲನ್ನ ಆಕೆ ಹೊತ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಈ ನೆಮ್ಮದಿ ಸಮೃದ್ಧಿಯಾದಂತಹ ಬದುಕನ್ನು ಅವಳು ಹೊತ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಗಂಡನ ಮನೆಗೆ ನೋಡಿ ಮಗಳಾದವಳು ಮದುವೆ ಆದ ಮೇಲೆ ತಾಯಿಯ ಮನೆಯಲ್ಲಿ ಇರಕ್ಕೆ ಸಾಧ್ಯ ಆಗಲ್ಲ ಪುರುಷ ಪ್ರಧಾನ ಪ್ರಪಂಚ ಆದ್ರಿಂದ ಆಕೆ ತನ್ನ ಗಂಡನ ಮನೆಯಲ್ಲೇ ಇರಬೇಕಾಗುತ್ತೆ ತನ್ನೇನು ಇಪ್ಪತ್ತು ವರ್ಷ ಹೇಗೆ ಬಾಳಿ ಬದುಕಿದ್ಲು ಅಂತಹ ಬಾಳಿ ಬದುಕಿದಂತಹ ಮನೆಯನ್ನ ಅಲ್ಲಿಂದ ಬೇರನ್ನ ಕಿತ್ಕೊಂಡು ತನ್ನ ಗಂಡನ ಮನೆಗೆ ಆಕೆ ಹೋಗ್ಲೇಬೇಕಾಗುತ್ತೆ ಅದರಿಂದ ಇಂತಹ ಸಮೃದ್ಧಿಯನ್ನು ಕೊಟ್ಟಿರುವಂತಹ ತೊಟ್ಟಿಲನ್ನು ಕೊಟ್ಟಿರುವಂತಹ ಪೆಟ್ಟಿಗೆಯನ್ನು ಕೊಟ್ಟಿರುವಂತಹ ಅಥವಾ ಹಾಸಿಗೆಯನ್ನು ಕೊಟ್ಟಿರುವಂತಹ ಸಮೃದ್ಧಿಯನ್ನು ನೆಮ್ಮದಿಯನ್ನು ಕೊಟ್ಟಿರುವಂತಹ ಆ ಬದುಕನ್ನು ಮತ್ತೊಂದು ಮನೆಗೆ ಹೋಗಿ ಅವಳು ಸಾಗಿಸ್ಲೇಬೇಕಾಗುತ್ತೆ ನೋಡಿ ಯಾಕೆ ಹೇಳ್ತಾಳೆ ತೊಟ್ಟಿಗೆ ಪೆಟ್ಟಿಗೆ ಹಾಸಿಗೆ ಇಲ್ಲೇ ಅಮ್ಮ ಅದೆಲ್ಲವೂ ಕೂಡ ಇಲ್ಲೇ ಇದೆ ಅಂತ ನೋಡಿ ಅದಕ್ಕೆ ಜನಪದರು ಹೇಳುವಂಥದ್ದು ಜನಪದರು ಆ ಹೇಳುವಂಥದ್ದು ಒಬ್ಬ ಹೆಣ್ಣು ಮಗಳು ತನ್ನ ಚೊಚ್ಚಲ ಬಾಣಂತನವನ್ನು ಮುಗಿಸಿ ಆಕೆ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗಬೇಕಾದ್ರೆ ತವರು ಮನೆಯಿಂದ ತನ್ನ ಗಂಡನೆ ಮನೆಗೆ ಹೋಗಬೇಕಾದ್ರೆ ಆ ತೊಟ್ಟಿಲನ್ನ ತಗೊಂಡು ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡಿ ಹಾಳು ಅಂತ ತೊಟ್ಟಿಲನ್ನ ಹಾಕಿ ಕುತ್ಕೊಂಡಿದ್ದಾಳೆ ತವರು ಬಣ್ಣವನ್ನು ಕೂಡ ಉಟ್ಕೊಂಡಿದ್ದಾಳೆ ಅಂತಂದ್ರೆ ತವರು ಮನೆಯವರು ಕೊಟ್ಟಂತಹ ಸೀರೆಯನ್ನು ಕೂಡ ಆಕೆ ಉಟ್ಟಿದ್ದಾಳೆ ಹಾಗೆ ಅಪ್ಪ ನೆಮ್ಮದಿಯಾಗಿ ಮಗಳು ಬದುಕ್ಲಿ ತುಂಬಾ ಚೆನ್ನಾಗಿ ಇರ್ಲಿ ಹೇಗೆ ನನ್ನ ಮನೆಯಲ್ಲಿದ್ಲು ಹಾಗೆ ಇರ್ಲಿ ಅಂತ ಹೇಳಿ ಹಾಲನ್ನ ಅಂತಂದ್ರೆ ದಿನ ಕುಡೀಲಿ ಪಾಪ ಪೌಷ್ಟಿಕಾಂಶ ಹೆಚ್ಚಾಗಿ ಇರ್ಲಿ ಮಗಳಿಗೆ ಅಂತ ಹೇಳಿ ಹೆಮ್ಮೆಯನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾನೆ ಅಂದ್ರೆ ಅಪ್ಪನ ಕಾಳಜಿ ಅಪ್ಪನ ಪ್ರೀತಿ ಎಲ್ಲವನ್ನೂ ಕೂಡ ಆಕೆ ನೆಮ್ಮದಿಯಾಗಿ ಇರ್ಲಿ ಸಮೃದ್ಧಿಯಾಗಿ ಇರ್ಲಿ ಅಂತ ಹೇಳಿ ತವರು ಮನೆಯವರು ಆಕೆಯನ್ನು ಕಳಿಸ್ತಾರೆ ಆ ರೀತಿ ಅವಳು ತವರೂರ ತಿಟ್ಟತ್ತಿ ತಿರುಗಿ ನೋಡಿಯಾಳು ಅಂತಂದ್ರೆ ತವರೂರನ್ನ ಮತ್ತೆ ಸಲ ಒಂದು ಬಾರಿ ದಿಣ್ಣೆಯನ್ನ ಏರಿದಂತಹ ಸಂದರ್ಭದಲ್ಲಿ ಗಂಡನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಬಾರಿ ಅವಳು ಮತ್ತೆ ಆ ತವರೂರನ್ನ ನೋಡ್ಕೊಳ್ತಾಳೆ ನೆನಪಿಸ್ಕೊಳ್ತಾಳೆ ನೋಡಿ ಇಲ್ಲಿ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವಮ್ಮ ಎಲ್ಲವೂ ಕೂಡ ಇಲ್ಲೇ ಇದೆ ಅಂತ ನೋಡಿ ತಾಯಿ ಮತ್ತು ಮಗಳ ಇಬ್ಬರ ಒಂದು ಆಪ್ತ ಸಂವಾದವನ್ನ ನಾವಿಲ್ಲಿ ಕಾಣ್ಬೋದು ಒಂದ್ ರೀತಿ ಪ್ರತಿಮಾತ್ಮಕವಾಗಿ ಮೂಡಿ ಬಂದಿರೋದು ಈ ಪದ್ಯದ ಒಂದು ವಿಶೇಷ ಅಮ್ಮ ಮಿಡಿಯುವಂತಹ ಜೀವ ಅಮ್ಮನ ಕೂಗು ಎಲ್ಲಿರುವೆ ಅಂತ ಹೇಳಿ ಹೇಳ್ತಾ ಇದ್ದಾಗ ಮಗಳು ಕೂಡ ಆ ಅಮ್ಮನ ಮಾತಿಗೆ ಸ್ಪಂದಿಸ್ತಾ ಇದ್ದಾಳೆ ಅಮ್ಮ ನಾನು ಇಲ್ಲೇ ಇದ್ದೇನಮ್ಮ ಅಂತ ಯಾಂತ್ರಿಕವಾದಂತಹ ಬದುಕು ಆ ಬದುಕಿನಲ್ಲಿ ಅಮ್ಮ ಕೇಳ್ತಾ ಇದ್ದಾಳೆ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲಿದ್ದೀಯಾ ಮಗು ಅಂತ ಹೇಳಿ ಆ ಮಗಳು ನಾನು ಇಲ್ಲೇ ಇದ್ದೇನಮ್ಮ ಅಂತ ಹೇಳಿ ಆಕೆ ಹೇಳ್ತಾಳೆ ಎಲ್ಲವನ್ನೂ ಕೂಡ ಈ ಸಮೃದ್ಧಿಯನ್ನ ನೆಮ್ಮದಿಯನ್ನ ಕೊಟ್ಟಂತಹ ಬದುಕನ್ನ ಹೊತ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಆ ಗಂಡನ ಮನೆಯಲ್ಲಿ ಅವಳು ಬದುಕಬೇಕಾಗುತ್ತೆ ಅಲ್ವಾ ತಾಯಿಯ ಮನೆಯಲ್ಲಿ ಆಕೆ ಇರಕ್ ಸಾಧ್ಯನೇ ಇಲ್ಲ ಮದುವೆ ಆದ್ಮೇಲೆ ಆಕೆ ಗಂಡನ ಮನೆಗೆ ಹೋಗ್ಲೇಬೇಕು ಗಂಡನ ಮನೆಗೆ ಹೋಗುವಂತಹ ಒಂದು ಸಂದರ್ಭ ಮುಂದೆ ನೋಡಿ ಏನನ್ನು ಮರೆತಂತಿದೆ ಮರೆಯುವುದೇ ಹೇಗೆ ಏನನ್ನೋ ನೆನೆವಂತಿದೆ ನಾನಿರುವುದೇ ಹಾಗೆ ಅಮ್ಮ ಅಮ್ಮನನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನನ್ನು ಮರೆತಂತಿದೆ ಅಂತ ನೋಡಿ ಮದುವೆಯಾದ ಹೋದಂತಹ ಹೆಣ್ಮಗಳು ತವರು ತವರು ಮನೆಯನ್ನ ಅಥವಾ ಅಮ್ಮನನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅವಳು ಯಾವಾಗ್ಲೂ ಕೂಡ ಹೇಳೋದು ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಅಂತ ಹೇಳಿ ಅಲ್ವಾ ತವರವರ ಹಾದಿಯಲ್ಲಿ ಮುಳ್ಳು ಕಲ್ಲು ಅನ್ನೋದು ಇಲ್ಲ ಅಂತ ಅಂದರೆ ನೆಮ್ಮದಿ ಅನ್ನೋದು ಇರುತ್ತೆ ಅಂತ ಕಷ್ಟಗಳು ಯಾವುದೂ ಕೂಡ ಇಲ್ಲ ಅಂತ ಕಷ್ಟಗಳು ಬಂದಾಗ ಮೊದಲು ನಿಂತ್ಕೊಳ್ಳೋದು ಯಾರು ಅಂತಂದ್ರೆ ತವರು ಮನೆಯವ್ರು ಮಾತ್ರ ಅಂತ ಬೇರೆ ಯಾರು ಕೂಡ ಆಪ್ತರು ನೆಂಟ್ರಿಸ್ಟ್ರು ಯಾರು ಕೂಡ ಬರಲ್ಲ ಯಾರು ಕಷ್ಟಗಳು ಬಂದಾಗ ನಿಂತ್ಕೊಳ್ಳೋದು ಯಾರು ಅಂತಂದ್ರೆ ಗಂಡನ ಮನೆಯವರಿಗಿಂತ ಹೆಚ್ಚಾಗಿ ತವರು ಮನೆಯವರೇ ಬಲವಾಗಿ ನಿಂತ್ಕೋತಾರೆ ಅಂತ ಅದರಿಂದ ಇಲ್ಲಿ ಏನನ್ನೂ ಮರೆತಂತಿದೆ ಅಂತಂದ್ರೆ ಮರೆಯುವುದೇ ಹೇಗೆ ಮರೆಯಕ್ ಸಾಧ್ಯ ಇಲ್ಲ ತಾಯಿ ತವರು ಅಂತಂದ್ರೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ತಾಯಿಯನ್ನ ನೆನೆಸ್ಕೊಳ್ಳೋದು ಯಾಯಾಳಿ ಯಾ ಹೊತ್ತು ಅಂತ ಹೇಳಿ ಜನಪದರು ಯಾವ್ಗಳಿಗೆ ಯಾವ್ ಹೊತ್ತು ಅಲ್ವಾ ಆಕೆ ಯಾವಾಗ್ಲೂ ಕೂಡ ಸ್ಮರಣೀಯ ಅದರಿಂದ ಹೆಣ್ಣು ಮಕ್ಕಳಿಗೆ ತವರು ತವರು ಮನೆ ಅಂತಂದ್ರೆ ಯಾವಾಗ್ಲೂ ಕೂಡ ಸ್ಮರಣೀಯ ಅವರು ದಿನನಿತ್ಯ ನೆನಪಿಸ್ಕೊಳ್ಳೋದು ತವರು ಮನೆಯನ್ನ ಮತ್ತು ತಾಯಿಯನ್ನ ಅದರಿಂದ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಬಾಂಧವ್ಯ ಅನ್ನೋದು ಇರುತ್ತೆ ಅಂತ ಶಾಶ್ವತವಾದಂತಹ ಒಂದು ಬಾಂಧವ್ಯ ಅದು ಸಾಯೋ ತಂದ್ಕೂ ಕೂಡ ತವರು ತವರು ಮನೆ ಮತ್ತು ತಾಯಿಯನ್ನು ಮರಿಲಿಕ್ಕೆ ಹೆಣ್ಣುಮಕ್ಕಳು ಮರಿಲಿಕ್ಕೆ ಸಾಧ್ಯ ಇಲ್ಲ ನೋಡಿ ತುಂಬ ಹೆಚ್ಚಾಗಿ ಜ್ಞಾಪಿಸ್ಕೊಳ್ಳೋದು ನೆನಪಿಸ್ಕೊಳ್ಳೋದು ಅಂತಂದರೆ ಮಕ್ಕಳೇ ಹೊರತು ಗಂಡು ಮಕ್ಕಳು ತವರು ಮನೆಯನ್ನು ಅಥವಾ ತಮ್ಮನನ್ನು ನೆನಪಿಸ್ಕೊಳ್ಳಲ್ಲ ಅಥವಾ ಜ್ಞಾಪಿಸ್ಕೊಳ್ಳಲ್ಲ ನೆನಪಿಸ್ಕೊಳ್ಳೋದು ಯಾವಾಗ್ಲೂ ಕೂಡ ಸ್ಮರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಹೆಣ್ಮಕ್ಳು ಮಾತ್ರ ಅದನ್ನ ಏನನ್ನೋ ಮರೆಯು ಮರೆಯುವ ಮರೆತಂತಿದೆ ಅಂತಂದಾಗ ಮರೆಯುವುದೇ ಹೇಗೆ ಏನನ್ನು ನೆನೆಯವಂತಿದೆ ನಾನಿರುವುದೇ ಹಾಗೆ ನೋಡಿ ಬದಲಾಗಿ ಸದಾ ನೆನೆಯೋದು ಯಾರನ್ನ ಅಂತಂದ್ರೆ ಆ ತವರು ಮನೆಯನ್ನ ಅಂತ ಅಂದ್ರೆ ಆ ತವರು ಮನೆಯನ್ನ ನೆನೆಯುವುದೇ ನನಗೆ ಸುಖ ಅದೇ ಬದುಕು ಅಂತ ಹೇಳಿ ಅಲ್ವಾ ತವರು ಮನೆಯನ್ನು ನೆನೆಯೋದೇ ಒಂದು ರೀತಿಯ ಸುಖ ಒಂದು ರೀತಿಯ ಬದುಕು ಅಂತ ಗಂಡನ ಮನೆಯಲ್ಲಿ ಇದ್ದರೂ ಕೂಡ ತವರು ಮನೆಯ ಒಂದು ಪ್ರೀತಿ ಅನ್ನೋದಿದೆಯಲ್ಲ ಆ ಪ್ರೀತಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಹ ಬಾಂಧವ್ಯವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಹ ವಾತ್ಸಲ್ಯವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಒಂದ್ ಒಂದ್ ರೀತಿ ತಾಯಿಗೂ ಕೂಡ ಆ ತಾಯಿಯ ಜೀವ ಒಂದ್ ರೀತಿ ಚಡಪಡಿಸ್ತಾ ಇದೆ ಯಾಕೆಂತಂದ್ರೆ ಮಗಳನ್ನ ಆ ಮಗಳ ಜೊತೆಯಲ್ಲಿ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಗಂಡನ ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಗಳ ಜೊತೆಯಲ್ಲಿ ಆಕೆ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ ಅಥವಾ ನೀನು ಹೋಗೋದ್ ಬೇಡ ಅಂತ ಹೇಳಿ ಮಗಳಿಗೂ ಕೂಡ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಆಕೆ ಬದುಕನ್ನು ಕಟ್ಕೋಬೇಕು ಅಂತಂದ್ರೆ ಗಂಡನ ಮನೆಗೆ ಹೋಗ್ಲೇಬೇಕಾಗುತ್ತೆ ಮುಂದೆ ಸಾಗ್ಲೇ ಬೇಕಾಗುತ್ತೆ ಆದ್ರಿಂದ ರೀತಿಯ ಸಂಕಟದ ಸ್ಥಿತಿಯಲ್ಲಿ ಇರುವಂತದ್ದು ಅಂತಂದ್ರೆ ತಾಯಿ ಅದ್ರಿಂದ ತಾಯಿ ಯಾವಾಗ್ಲೂ ಕೂಡ ಹೆಣ್ಣುಮಕ್ಳ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸ್ತಾ ಇರ್ತಾಳೆ ಯಾವಾಗ್ಲೂ ಕೂಡ ಹೆಣ್ಣುಮಕ್ಳನ್ನ ತುಂಬಾ ಜೋಪಾನವಾಗಿ ಮಾಡುವವಳು ತಾಯಿ ಅದರಿಂದ ತಾನೇ ಜನಪದರು ಹೇಳುವಂತದ್ದು ಹೇಗೆ ಆ ಶಿವನ ಶಿವ ಅಂದ್ರೆ ಸರೂಪನ ಬೇಗೆಯ ಹೇಗೆ ಶಿವಬಲ್ಲನೋ ಹಾಗೆ ಹೆತ್ತ ತಾಯಿ ಮಾತ್ರ ಹೆಣ್ಣು ಮಕ್ಕಳ ದುಃಖವನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಅದರಿಂದ ತೀರಾ ಚೆನ್ನಾಗಿ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋವಳು ಅಂತಂದ್ರೆ ಅದು ತಾಯಿ ಮಾತ್ರ ಬೇರೆ ಯಾರೂ ಕೂಡ ಅಲ್ಲ ಮುಂದೆ ನೋಡೋಣ ನೋಡಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾಳೆ ಆದ್ರೆ ಆ ಪ್ರಶ್ನೆ ಎಲ್ಲವೂ ಕೂಡ ಕೇಳ್ತಾ ಇದ್ರು ಕೂಡ ಕಾಟಾಚಾರಕ್ಕೆ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇಲ್ಲ ಎಲ್ಲವೂ ಕೂಡ ಅರ್ಥ ಗರ್ಭಿತವಾಗಿರುವಂತಹ ಪ್ರಶ್ನೆಗಳೇ ಆ ಮಗುವನ್ನ ಈಗ ಮಗಳನ್ನ ಕಳಿಸ್ತಾ ಇದ್ದಾಳೆ ಆಕೆ ಮಗಳನ್ನ ಕಳಿಸ್ತಾ ಇರಬೇಕಾದ್ರೆ ಅವಳು ಕೇಳ್ತಾ ಇದ್ದಾಳೆ ಎಲ್ಲವನ್ನೂ ಕೂಡ ತಗೊಂಡಿದ್ಯಮ್ಮ ಏನಮ್ಮ ಅಂತ ಹೇಳಿ ಏನನ್ನ ಬಿಸಿ ನೀರಿದೆಯೇ ಮೀನಾ ಮಗುವಿನ ಹಾಲಿನ ಪುಡಿಗೆ ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜತೆಗೆ ನೋಡಿ ಬಿಸಿ ನೀರಿದೆಯಾ ಮೀನಾ ಮಗುವಿನ ಹಾಲಿನ ಪುಡಿಗೆ ಅಂತ ಹೇಳಿ ತಾಯಿ ಕೇಳಿದಾಗ ಆಕೆ ಉತ್ತರ ಕೊಡ್ತಾಳೆ ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜತೆಗೆ ನೋಡಿ ಇಲ್ಲಿ ಮಗಳ ಒಂದು ಬಿಗಿ ಬಾಂಧವ್ಯ ಅಮ್ಮನ ಜತೆಗೆ ಇರುವಂಥದ್ದನ್ನ ನಾವು ನೋಡ್ತೀವಿ ಅಮ್ಮ ಮಗಳು ಹೋಗುತ್ತಿರುವಂತಹ ಒಂದು ಸ್ಥಿತಿಯನ್ನ ಮರೆಮಾಚಲು ಅದಿದಿಯಾ ಇದಿದೆಯಾ ಅಂತ ಹೇಳಿ ಹೇಳ್ತಾ ಇರೋದು ಅಮ್ಮನ ಮನಸ್ಥಿತಿಯನ್ನ ಅರಿತ ಮಗಳ ಕಣ್ಣಲ್ಲಿ ನೀರು ತುಂಬಿರೋದು ನೋಡಿ ಇದನ್ನ ಕಣ್ಣಲ್ಲೂ ಜತೆಗೆ ಅನ್ನುವಂಥದ್ದನ್ನ ಕವಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಬಿಸಿ ನೀರು ಇದೆಯಾ ಮೀನ ಮಗುವಿನ ಹಾಲಿನ ಪುಡಿಗೆ ಬಿಸಿ ನೀರು ಇದೆಯಾ ಮೀನಾ ಅಂತ ಹೇಳಿದಾಗ ಬೇಕಾದಷ್ಟು ಇದೆಯಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಜತೆಗೆ ಕಣ್ಣಲ್ಲೂ ಕೂಡ ಬಿಸಿ ನೀರಿದೆ ಅಂತಂದ್ರೆ ದುಃಖ ಅನ್ನೋದಿದೆ ಆ ದುಃಖ ತಾಯಿಯಲ್ಲೂ ಕೂಡ ಇದೆ ಮಗಳಲ್ಲೂ ಕೂಡ ಇದೆ ಆದ್ರೆ ಇಬ್ರು ಕೂಡ ಅದನ್ನ ತೋರಿಸ್ಕೊಳಕೆ ಸಾಧ್ಯ ಆಗಲ್ಲ ಅಯ್ಯೋ ನಾನೇನಾದ್ರೂ ಹತ್ ಬಿಟ್ರೆ ನಾನೇನಾದ್ರೂ ದುಃಖ ಪಟ್ರೆ ನಮ್ಮ ಅಮ್ಮನೂ ಕೂಡ ದುಃಖ ಪಡ್ತಾಳೆ ಅಂತ ಹೇಳಿ ಮಗಳು ಅದನ್ನ ಮರೆಸ್ತಾ ಇದ್ದಾಳೆ ಅಯ್ಯೋ ನಾನೇನಾದ್ರೂ ದುಃಖಗೊಂಡ್ರೆ ನಾನೇನಾದ್ರೂ ಅತ್ರೆ ನನ್ನ ಮಗಳು ಕೂಡ ನೊಂದ್ಕೊಂಡೇ ಹೋಗ್ತಾಳೆ ಅನ್ನುವಂತಹ ನೋವು ಆ ತಾಯಿಗೂ ಕೂಡ ಇದೆ ಅದರಿಂದ ಇಬ್ರು ಕೂಡ ಅದನ್ನ ಮರೆಮಾಚ್ತಾ ಇದ್ದಾರೆ ಆದರೆ ಅದು ಗೊತ್ತಾಗ್ತಾ ಇದೆ ಇಬ್ಬರಿಗೂ ಕೂಡ ದುಃಖ ಆಗ್ತಾ ಇದೆ ಅಂತ ಯಾಕೆಂತಂದ್ರೆ ಒಬ್ಬರನ್ನ ಒಬ್ರು ಬಿಟ್ಟು ಬದುಕಕ್ಕೆ ಸಾಧ್ಯ ಆಗೋಲ್ಲ ಅಂತ ತಾಯಿ ಮಗಳ ಬಾಂಧವ್ಯ ಆ ರೀತಿ ಇರುತ್ತೆ ಅದರಿಂದ ಒಬ್ಬರನ್ನ ಬಿಟ್ಟು ಒಬ್ರು ಬದುಕಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ತಾಯಿ ಇಂಜಿನ್ ಆದರೆ ರೈಲಿನ ಇಂಜಿನ್ ಆದರೆ ಮಗಳು ಬೋಗಿಯಾಗಿ ಇರ್ತಾಳೆ ಅಂತ ಅದರಿಂದ ಒಂದನ್ನು ಒಂದು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ಆದರೆ ಯಾಂತ್ರಿಕವಾದಂತಹ ಒಂದು ಪ್ರಪಂಚ ಇದು ಮಗಳಾದವಳು ಬದುಕನ್ನು ಸಾಗಿಸ್ಬೇಕು ಅಂತಂದರೆ ಆಕೆ ಗಂಡನ ಮನೆಗೆ ಹೋಗಲೇಬೇಕು ತಡೆ ಹಿಡಿಯೋಕ್ಕಾಗಲ್ಲ ನೀನು ಇಲ್ಲೇ ಇರುವಂತ ಹೇಳಿ ತಾಯಿಗೆ ಹೇಳೋಕ್ಕಾಗಲ್ಲ ಅಥವಾ ನಾನು ಜೊತೆಗೆ ಬರ್ತೀನಿ ಅಂತನೂ ಕೂಡ ಅದು ಕೂಡ ಸಾಧ್ಯ ಆಗಲ್ಲ ಆದರೆ ಮಗಳನ್ನ ಬಿಟ್ಟು ಆಕೆ ಮನಸ್ಸು ಚಡಪಡಿಸ್ತಾ ಇದೆ ಒಂದು ರೀತಿ ದುಃಖ ಉಮ್ಮಳಿಸ್ತಾ ಇದೆ ಅದು ಇಬ್ಬರಲ್ಲೂ ಕೂಡ ಕಾಣ್ತಾ ಇದೆ ನೋಡಿ ಮುಂದಕ್ಕೆ ಹೋಗೋಣ ಮಗುವನ್ನು ಹಿಡಿಯೇ ಹೀಗೆ ಕಪ್ಪಿಡುವೆನು ಹಣೆಗೆ ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ ನೋಡಿ ಮಗಳ ಮಗುವಿನ ಆರೈಕೆಯ ಕಡೆಗೆ ಅಮ್ಮನಿಗೆ ಒಲವು ತುಂಬ ಪ್ರೀತಿಯಿಂದ ಮಗಳ ಮಗುವನ್ನ ನೋಡ್ಕೊಳ್ಳೋದು ಯಾರು ಅಂತಂದ್ರೆ ಅಜ್ಜಿ ಅಂದ್ರೆ ಅಮ್ಮ ಮಾತ್ರ ಮಗಳ ತಾಯಿ ಮಾತ್ರ ತುಂಬ ಪ್ರೀತಿನಿಯಿಂದ ಮುದ್ದಿನಿಂದ ಆರೈಕೆಯನ್ನ ಮಾಡುವವಳು ಪೋಷಿಸುವವಳು ಅಂತಂದ್ರೆ ಅದು ಆಕೆ ಮಾತ್ರ ನೋಡಿ ಆ ತಾಯಿ ಆದವಳು ಮಗುವನ್ನು ಹಿಡಿಯೇ ಹೀಗೆ ಕಪ್ಪಿಡುವೆನು ಹಣೆಗೆ ಅಂತಂದ್ರೆ ಯಾರ್ದಾದ್ರೂ ಕಣ್ತಾಗ್ಬೋದು ಮಗುವಿಗೆ ಅಂತ ಹೇಳಿ ಅಂತಹ ಕಾಳಜಿ ಆ ಕಾಳಜಿಯಿಂದ ಆಕೆ ಹೇಳ್ತಾಳೆ ಕಪ್ಪಿಡ್ತೀನಿ ಯಾರ್ದಾದ್ರೂ ಕಣ್ತಾಗ್ಬೋದು ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಕಣ್ತಾಗ್ಬೋದು ಅಂತ ಅಂತಹ ಪ್ರೀತಿ ಅನ್ನೋದು ತುಂಬಿದೆ ನೋಡಿ ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ ಅಯ್ಯಯ್ಯೋ ಮೈ ಮುಟ್ಟಿ ನೋಡ್ತಾಳೆ ಅಯ್ಯೋ ಮೈ ಬಿಸಿ ಆಗಿ ಹೊರಡುವಂತಹ ಸಮಯಕ್ಕೆ ಅಂತ ಇಂತಹ ತಾವಕ ನೋಡಿ ಅಂದ್ರೆ ಕಾಳಜಿ ನೋಡಿ ಇಲ್ಲಿ ಅಂದ್ರೆ ಆ ಮೈ ಬಿಸಿ ಆಗಿದೆ ಹೊರಡುವ ಸಮಯಕ್ಕೆ ಅಂತ ಇಲ್ಲಿ ನೋವು ಅನ್ನೋದಿದೆ ದುಃಖ ಅನ್ನೋದು ಕೂಡ ಇಬ್ರಲ್ಲೂ ಕೂಡ ಇದೆ ಆ ದುಃಖ ನೋವು ಆ ಮಗುವಿನಲ್ಲೂ ಕೂಡ ಕಾಣಿಸ್ತಾ ಇದೆ ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಇರಕ್ ಸಾಧ್ಯ ಇಲ್ವಾ ಅನ್ನುವಂತಹ ಬಾಂಧವ್ಯವನ್ನ ತೋರಿಸ್ತಾ ಇದೆ ಇನ್ನೊಂದ್ ಕಡೆ ಹೇಗಾದರೂ ಮಾಡಿ ಅಂತಂದ್ರೆ ಮೈ ಬಿಸಿ ಆಗಿದ್ಯಲ್ಲ ಹೊರಡುವಂತ ಸಮಯಕ್ಕೆ ಹಾಗಾದ್ರೆ ಮುಂದೂಡ್ಬೋದಲ್ವಾ ಹೋಗೋದನ್ನ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಇನ್ನೂ ಹೆಚ್ಚು ದಿನ ತನ್ನ ಮನೆಯಲ್ಲಿ ಇರ್ಬೋದು ಏನೋ ಅನ್ನುವಂತಹ ಒಂದು ಪ್ರೀತಿ ಆಕೆಯಲ್ಲಿ ನಾವು ಕಾಣ್ತೀವಿ ಅಂದ್ರೆ ಏನಾದರೂ ಹೇಳಬೇಕಲ್ಲ ಈಗ ಗಂಡನ ಮನೆಯವರು ಕೇಳ್ತಾರೆ ಇವತ್ತು ಬರ್ತೀನಿ ಅಂತ ಹೇಳಿದೆ ಬರಲೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ಅಲ್ವಾ ಅದರಿಂದ ಅಯ್ಯೋ ಮೈ ಹುಷಾರಿರ್ಲಿಲ್ಲ ಅದರಿಂದ ನಾಲ್ಕು ದಿನ ಮತ್ತೆ ಇಲ್ಲಿ ತಡೆದೆ ಆದ್ ಆದ್ಮೇಲೆ ನಾ ಬರ್ತೀನಿ ಅಂತ ಹೇಳಿ ಹೇಳ್ಬೋದಲ್ವಾ ಅಂತ ಆ ರೀತಿ ಕಾರಣಗಳನ್ನು ಹೇಳಿ ಹೇಳಿಯಾದರೂ ಕೂಡ ಮಗುವಿನ ಜೊತೆ ಆ ಪುಟ್ಟ ಕಂದಮ್ಮನ ಸಂಗಡ ಇನ್ನೊತ್ತು ಹೆಚ್ಚು ಹೊತ್ತು ಪ್ರೀತಿಯನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಆ ತಾಯಿ ಚಡಪಡಿಸ್ತಾ ಇದ್ದಾಳೆ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಅದು ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಆಕೆ ಈಗ ತನ್ನ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಆದರೆ ಅವರ ಇಬ್ಬರನ್ನು ಕೂಡ ಬಿಡಕ್ಕೂ ಕೂಡ ಆ ತಾಯಿಗೆ ಮನಸ್ಸು ಒಪ್ತಾ ಇಲ್ಲ ಮುಂದೆ ನೋಡಿ ಗಂಟೆಯ ಹೊಡೆತಕ್ಕೆ ಸಿಲ್ಲಿಗೆ ಬೀಸಿದ ಬಾವುಟಕ್ಕೆ ನಡಗುತ್ತಿದೆ ಬಂಡಿಯ ಮೈ ಗಂಟೆಯ ಹೊಡೆತಕ್ಕೆ ಅಂದ್ರೆ ಸಮಯ ಆಗ್ತಾ ಇದೆ ಈಗ ಈಗ ಸಮಯ ಆಗ್ತಾ ಇದೆ ಸಮಯ ಆಗ್ತಾ ಇರೋದ್ರಿಂದ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ರೈಲಿನಲ್ಲಿ ಕೂತಿರುವಂತಹ ಮಗಳು ಮತ್ತು ಆ ಮಗು ಇಬ್ರು ಕೂಡ ಆ ಅವರ ಗಂಡನ ಮನೆಗೆ ಹೋಗ್ಲೇಬೇಕು ತಾಯಿಯಾದವಳು ಅವರನ್ನ ಬಿಟ್ ಬಿಡ್ಲೇಬೇಕಾಗುತ್ತೆ ಅಂದ್ರೆ ಅಯ್ಯೋಯ್ಯೋ ನನ್ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನುವಂತಹ ಚಡಪಡಿಕೆಯನ್ನು ಕೂಡ ತಾಯಿಗೆ ಈಗ ಆಗ್ತಾ ಇದೆ ಮಗಳು ತನ್ನನ್ನ ಬಿಟ್ಟು ಈಗ ಹೋಗ್ತಾ ಇದ್ದಾಳೆ ಅನ್ನುವಂತಹ ಚಡಪಡಿಕೆ ಸಂಕಟ ಅನ್ನೋದಿಲ್ಲಿ ಕಾಣ್ತಾ ಇದೀವಿ ಗಂಟೆಯ ಹೊಡೆತಕ್ಕೆ ಸಿಳ್ಳಿಗೆ ಅದು ಕೂಕ್ಕಲ ಬೀಸಿದ ಬಾವುಟಕ್ಕೆ ನಡಗುತ್ತಿದೆ ಬಂಡಿಯ ಮೈ ಬೀಸಿದ ಬಾವುಟಕ್ಕೆ ಗಾಳಿ ಬೀ ಬಾವುಟವನ್ನು ಬೀಸಿ ಅದು ಆಯಿತು ಇನ್ನು ಹೊರಡಲು ಸಿದ್ಧರಾಗ್ಬೋದು ಹೊರಡ್ಬೋದು ಏನೂ ಕೂಡ ಅಡೆತಡೆ ಇಲ್ಲ ಅಂತ ಹೇಳಿ ಬಾವುಟವನ್ನು ಬೀಸಿ ತೋರಿಸ್ತಾರಲ್ಲ ಅದನ್ನು ಶಿಳ್ಳೆ ಹೊಡೆದು ಅದನ್ನು ನೀವು ಹೊರಡ್ಬೋದು ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿ ಅದರ ಅಂತಂದರೆ ಸಿಲ್ಲಿಗೆ ಬೀಸಿದ ಬಾವುಟಕ್ಕೆ ಮೈ ನಡುಗುತ್ತಿದೆ ಬಂಡಿಯ ಮೈ ನಡುಗುತ್ತಿದೆ ಅದು ರೈಲು ಪ್ರಾರಂಭ ಆಯಿತು ದೀಪದ ಬೆದರಿಕೆಗೆ ನೋಡಿಲಿ ನಡಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆಗೆ ಆ ಅಂತಂದ್ರೆ ಆ ದೀಪ ಉರಿತಾ ಇರುತ್ತೆ ಆ ದೀಪ ಉರಿದಾದ್ಮೇಲೆ ಇನ್ನು ಪ್ರಾರಂಭ ಆಗ್ಬೋದು ರೈಲು ಹೊರಡ್ಬೋದು ಅಂತ ಹೇಳಿ ಹೇಳ್ತಾ ಇರುತ್ತೆ ನೋಡಿ ಇದಕ್ಕೆಲ್ಲವಕ್ಕೂ ಕೂಡ ಆ ಬಂಡಿಯ ಮೈ ಅನ್ನೋದು ನಡುತ್ತಾ ಇದೆ ಇನ್ನೇನು ಹೊರಡು ಅಂದರೆ ತಾಯಿ ಮನೆಯನ್ನು ಬಿಟ್ಟು ತಾಯಿಯನ್ನು ಬಿಟ್ಟು ತನ್ನ ತವರನ್ನು ಬಿಟ್ಟು ಗಂಡನ ಮನೆಗೆ ಈಗ ಆಕೆ ಹೋಗ್ತಾ ಇದ್ದಾಳೆ ಅಂತಹ ಸಂದರ್ಭದಲ್ಲಿ ಅವಳ ಮೈ ನಡುಗುತ್ತಿದೆ ಅಂತಂದ್ರೆ ದೀಪದ ಬೆದರಿಕೆಗೆ ಗಂಡನ ಮನೆಯಲ್ಲಿ ಯಾರು ಏನು ಹೇಳ್ಬೋದು ಹೇಗೆ ನೋಡ್ಕೋಬೋದು ಅತ್ತೆ ಏನು ಹೇಳ್ಬೋದು ಅಥವಾ ಮಾವ ಹೇಗೆ ನೋಡ್ಕೋಬೋದು ಇದನ್ನು ಅವಳು ಆಲೋಚನೆ ಮಾಡ್ತಾ ಅವಳ ಮೈ ನಡುಗುತ್ತಿದೆ ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ ಹೋಗು ಇಲ್ಲಿಂದಲೇ ಕೈ ಮುಗಿಯುವೆನ್ ಅಲ್ಲಿಂದಲೇ ಹರಸು ನೋಡಿ ಆ ಬೆದರಿಕೆಗೆ ಅದು ಇಬ್ರಲ್ಲೂ ಕೂಡ ಅಂತಹ ಬೆದರಿಕೆ ಕಾಣಿಸ್ತಾ ಇದೆ ಅಮ್ಮನಲ್ಲೂ ಕೂಡ ಅಂತಹ ಚಟಪಟಿಕೆ ಅನ್ನೋದು ಇದೆ ಮಗಳಲ್ಲೂ ಕೂಡ ಅಂತಹ ನೋವು ಅನ್ನೋದು ಇದೆ ಯಾವ ರೀತಿ ಇರ್ಬೋದಪ್ಪ ಹೇಗಿರ್ಬೋದಪ್ಪ ಅಂತ ಹೇಳಿ ಮುಂದಿನ ಜೀವನ ಯಾವ ರೀತಿ ಇರ್ಬೋದು ಅಂತ ಜೀವನ ಚಕ್ರ ಅನ್ನೋದು ಅದು ತಿರುಗ್ತಾನೆ ಇರಬೇಕು ಮುಂದೆ ಮುಂದೆ ಹೋಗ್ತಾನೆ ಇರ್ಬೇಕು ಸಾಕ್ತಾನೆ ಇರಬೇಕು ಅಲ್ವಾ ನಿನ್ನದು ನಿಲ್ಲಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಆಕೆ ಮುಂದೆ ಬಾಳ್ಬೇಕಾಗಿರೋದು ಗಂಡನ ಮನೆಯಲ್ಲಿ ಅದರಿಂದ ಗಂಡನ ಮನೆಯವರು ಅತ್ತೆ ಹೆಂಗೆ ನೋಡ್ಕೋಬೋದು ಇಷ್ಟು ದಿನ ನಾನು ಇಷ್ಟು ಚೆನ್ನಾಗಿ ಜೋಪಾನವಾಗಿ ಮುದ್ದಿನಿಂದ ನಾನು ಗಿಣಿಯ ರೀತಿಯಲ್ಲಿ ಸಾಕಿದೆ ಈಗ ಹೇಗೆ ನೋಡ್ಕೋಬೋದು ಈ ದೀಪದ ಬೆದರಿಕೆಗೆ ಮೈ ನಡುಗ್ತಾ ಇದೆ ಆದರೆ ಆ ರೈಲು ಹೊರಟಿದೆ ಕಿಟಕಿಯ ಜೊತೆಗೂ ಬರುವುದು ಜೊತೆಯಲ್ಲೇ ತಾಯಿ ಹೋದಂತಹ ಸಂದರ್ಭದಲ್ಲಿ ಮುಂದೆ ಮುಂದೆ ಇದ್ದಾಳೆ ಆಗ ಆಕೆ ಹೇಳ್ತಾಳೆ ಬೇಡಮ್ಮ ನೀನು ಹೋಗು ಇಲ್ಲಿಂದಲೇ ಕೈ ಮುಗಿಯುವೆ ಅಲ್ಲಿಂದಲೇ ಹರಸು ನಾನು ಇದ್ದಂತಹ ಜಾಗದಲ್ಲಿಂದಲೇ ನಾನು ಕೈಯನ್ನು ಮುಗಿತೀನಿ ನೀನು ಅಲ್ಲಿಂದಲೇ ನನಗೆ ಹರಸು ಅಲ್ಲಿಂದಲೇ ನನಗೆ ಆಶೀರ್ವಾದವನ್ನು ಮಾಡು ನಾನು ಇದ್ದಂತಹ ಜಾಗದಲ್ಲೇ ನಿನಗೆ ವಂದಿಸ್ತೀನಿ ಕೈ ಮುಗಿತೀನಿ ಬೇಡಮ್ಮ ನನ್ನ ಜೊತೆಯಲ್ಲಿ ಅಂತ ಹೇಳಿ ನೋಡಿ ಈ ಇಂತಹ ಒಂದು ನೋವು ಸಂಕಟ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ರೈಲು ಹೊರಡುವ ಸಮಯಕ್ಕೆ ರೈಲಿನ ಕಿಟಕಿಯ ಜೊತೆ ಅಮ್ಮನ ಕೈಗಳು ಕಂಗಳು ಮಗಳ ಬೇಡಿಕೆ ಅಲ್ಲಿಂದ ಜತನವಾಗಿ ಹರಸಮ್ಮ ಎಂದು ಅಲ್ಲಿಂದಲೇ ನೀನು ಜೋಪಾನವಾಗಿ ನನ್ನನ್ನ ಹರಸು ಆಶೀರ್ವಾದ ಮಾಡು ಅಂತ ಹೇಳಿ ಕೇಳ್ತಾ ಇದ್ದಾರೆ ಕಂಬಿಗಳ ಉದ್ದಕ್ಕೂ ಹಬ್ಬಿತು ಎಂಜಿನಿನ ಕೂಗು ಎಲ್ಲಿದ್ದೀಯೆ ಮೀನಾ ಎಲ್ಲಿದ್ದೀಯೆ ನಾವಿಲ್ಲಿ ತಾಯಿಯನ್ನ ಎಂಜಿನ್ನು ಅಥವಾ ಇಂಜಿನ್ನು ಅಂತ ಹೇಳಿ ಕರೆದ್ರೆ ಮಗಳನ್ನ ಭೋಗಿ ಅಂತ ಹೇಳಿ ರೈಲು ಭೋಗಿ ಅಂತ ಹೇಳಿ ಕರಿಬಹುದು ನೋಡಿ ಕಂಬಿಗಳ ಉದ್ದಕ್ಕೂ ಹಬ್ಬಿತ್ತು ಎಂಜಿನಿನ ಕೂಗು ಕಂಬಿಗಳ ಉದ್ದಕ್ಕೂ ಕೂಡ ಆ ರೈನಿನ ಎಂಜಿನ್ನ ಕೂಗು ಅನ್ನೋದು ಅದು ಹಬ್ತ ಹೋಯಿತು ಅದೇ ರೀತಿ ತಾಯಿಯ ಸಂಕಟ ತಾಯಿಯು ಕೂಡ ಕೂಗ್ತಾ ಇದ್ದಾಳೆ ಮಗಳೇ ಎಲ್ಲಿದ್ದೀಯಾ ಮೀನಾ ಎಲ್ಲಿದ್ದೀಯ ಮೀನಾ ಅಂತ ಹೇಳಿ ಅಂದ್ರೆ ಮಗಳು ದೂರ ಹೋಗುತ್ತಿದ್ದಂತೆ ತಾಯಿ ಕರುಳು ಮಗಳ ಸಾನ್ನಿಧ್ಯಕ್ಕೆ ಹಾತೊರೆಯುವಂತಹ ಒಂದು ಧ್ಯಾನವಾಗಿದೆ ಅಂತ ಈಗ ದೂರ ಹಾಕ್ತಾ ಇದ್ದಾಳೆ ಅಂತಂದಾಗ ಆ ತಾಯಿ ಸಂಕಟವನ್ನು ಬರ್ತಾ ಇದ್ದಾಳೆ ಆ ತಾಯಿಯ ನೋವು ಈಗ ಕೂಗು ಕೂಗಿನ ರೀತಿಯಲ್ಲಿ ಬರ್ತಾ ಇದೆ ಮಗಳೇ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಹೇಳಿ ಆ ತಾಯಿ ಕರಿತಾ ಇದ್ದಾಳೆ ನೋಡಿ ಕಿಡಿಗಳು ಹೊಗರು ಹೊರಳುವ ಹೊಗೆಯಲ್ಲಿ ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳ ಉರುಳು ಇಲ್ಲೇ ಇದ್ದೇನಮ್ಮ ಇಲ್ಲೇ ಇದ್ದೇನೆ ನೋಡಿ ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳ ಉರುಳು ಇಲ್ಲೇ ಇದ್ದೇ ನಮ್ಮ ಇಲ್ಲೇ ಇದ್ದೇನೆ ಅಮ್ಮನಿಗೆ ಮಗಳು ಇಲ್ಲೇ ಇರುವೆ ನಿಮ್ಮನ್ನ ಬಿಟ್ಟು ಹೋಗುವುದಾದರೂ ಹೇಗೆ ಮನಸ್ಸು ಇಲ್ಲೇ ಇದೆ ಅಂತ ಹೇಳಿ ಹೇಳ್ತಾಳೆ ಅಂದರೆ ಕಿಡಿಗಳು ಅದು ಹೊರಳುವಂತಹ ಹೊಗೆಯಲ್ಲಿ ಬೆಂಕಿಯ ಕಿಡಿಗಳು ಹೊರಳುವಂತಹ ಹೊಗೆಯಲ್ಲಿ ಹೆಗ್ಗಾಲಿಗಳು ಅನ್ನೋದು ಗಾಲಿಗಳು ಅನ್ನೋದು ಚಕ್ರಗಳು ಅನ್ನೋದು ಉರುಳ್ತಾ ಇದೆ ಅಂತ ಜೀವನ ಚಕ್ರ ಅನ್ನೋದು ಉರುಳ್ತಾ ಹೋಗ್ಬೇಕು ಬದುಕು ಮುಂದೆ ಮುಂದೆ ಸಾಕ್ತಾನೆ ಹೋಗ್ಬೇಕು ಕಷ್ಟನೇ ಬರ್ಲಿ ಸುಖನೇ ಬರಲಿ ಬದುಕು ಅನ್ನೋದು ಸಾಕ್ತಾ ಹೋಗ್ಬೇಕು ಆದ್ರೆ ಅಲ್ಲಿಂದಲೇ ಆಕೆ ಮತ್ತೆ ಹೇಳ್ತಾ ಇದ್ದಾಳೆ ಎಲ್ಲಿದ್ದೀಯಾ ಮೀನಾ ಅಂತ ಹೇಳಿ ಆಕೆ ಹೇಳಿದಾಗ ಇಲ್ಲೇ ಇದ್ದೇನಮ್ಮ ಇಲ್ಲೇ ಇದ್ದೇನೆ ಅಂದರೆ ನನ್ನ ಮನಸ್ಸು ತವರು ತವರು ಮನೆಯಲ್ಲಿ ನಿನ್ನಲ್ಲೇ ಇದೆ ಅಂತೇಳಿ ಅದಕ್ಕೆ ಅವಾಗ್ಲೂ ಕೂಡ ತವರು ಮನೆಯನ್ನ ಯಾವ ರೀತಿ ಆಕೆ ನೆನಪಿಸ್ಕೋತಾಳೆ ಅಂತಂದ್ರೆ ಹೇಗೆ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಹೇಗೆ ಬೇವಿನ ಮರ ತಂಪನ್ನ ನೀಡುತ್ತೋ ಹಾಗೆ ತವರು ಮನೆಯಲ್ಲಿ ತಂಪನ್ನ ನೀಡುವವಳು ಯಾರು ಅಂತಂದ್ರೆ ಅದು ಹೆತ್ತ ತಾಯಿ ಮಾತ್ರ ಅಂತ ಅದರಿಂದ ಅವಳು ಮಾತ್ರ ಎಲ್ಲ ಸಂಕಟವನ್ನು ದುಃಖವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅಂತ ನೋಡಿ ಇಲ್ಲಿ ಎಂತಹ ಕಿಡಿಗಳು ಹೊರಳಿದ್ರೂ ಕೂಡ ಅದರ ಹೊಗೆಯಲ್ಲಿ ಹೆಗ್ಗಾಲಿಗಳ ಗುರುತು ಕಂಡರೂ ಕೂಡ ಜೀವನ ಚಕ್ರ ಮುಂದುವರೆದ್ರೂ ಕೂಡ ಇಲ್ಲೇ ಇದ್ದೇ ನಮ್ಮ ಇಲ್ಲೇ ಇದ್ದೇನೆ ಇಲ್ಲೇ ಇದ್ದೇನೆ ಅಂತಂದ್ರೆ ನನ್ನ ಮನಸ್ಸು ನನ್ನ ಹೃದಯ ಎಲ್ಲವೂ ಕೂಡ ಪ್ರೀತಿ ಎಲ್ಲವೂ ಕೂಡ ನಿನ್ನಲ್ಲೇ ಇದೆ ತವರು ಮನೆಯಲ್ಲೇ ಇದೆ ಹೆತ್ತ ತಾಯಿಯಲ್ಲೇ ಇದೆ ಅಂತ ಹೇಳಿ ಮಗಳು ಹೇಳ್ತಾ ಇರುವಂಥದ್ದು ಕಿಟಕಿಯ ಮುಚ್ಚಿಕೋ ಮೀನಾ ಕಿಡಿ ಬೀಳುವುದರೊಳಗೆ ಕಿಟಕಿಯ ಮುಚ್ಚಿದೆ ನಮ್ಮ ಕಿಡಿ ಬೀಳದ ಹಾಗೆ ನೋಡಿ ತಾಯಿಯಾದವಳು ಬುದ್ಧಿ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ ಕಿಟಕಿಯ ಮುಚ್ಚಿಕೋ ಮೀನ ಯಾಕೆಂತಂದ್ರೆ ಕಿಡಿಗಳು ಬರ್ಬೋದು ಅಂತ ಅಲ್ವಾ ಅಪಾಯ ನಿನಗೆ ಬರ್ಬೋದು ಅದರಿಂದ ಕಿಟಕಿಯನ್ನ ಮುಚ್ಚಿಕೋ ಕಿಡಿ ಬೀಳೋದ್ರೊಳಗೆ ಹೌದಮ್ಮ ಕಿಟಕಿಯ ಮುಚ್ಚಿದೆ ನಮ್ಮ ಕಿಡಿ ಬೀಳದ ಹಾಗೆ ಅಮ್ಮನ ಹರಕೆ ಅಮ್ಮನ ಎಚ್ಚರಿಕೆಯ ಪ್ರೀತಿಯ ಮಾತುಗಳನ್ನ ಎದೆಯಲ್ಲಿ ತುಂಬಿಕೊಂಡು ಗಂಡನ ಮನೆಗೆ ಹೊರಟಂತಹ ಹೆಣ್ಣು ಮಗಳು ಅಂದ್ರೆ ಆಕೆ ಹೇಳಿದಂತಹ ಬುದ್ಧಿವಾದದ ಮಾತನ್ನ ನೆನಪಿಸ್ಕೊಂಡು ಗಂಡನ ಮನೆಗೆ ಆಕೆ ಹೋಗ್ತಾ ಇದ್ದಾಳೆ ನೋಡಿ ಹೆಣ್ಣು ಮಕ್ಕಳು ಅದಕ್ಕೋಸ್ಕರನೇ ತವರು ಮನೆಯನ್ನ ಗರಿಕೆಯ ಹುಲ್ಲು ಅಂದರೆ ಹೊಳೆದಂಡೆಯಲ್ಲಿರುವ ಗರಿಕೆಯ ಹುಲ್ಲಿನಂತೆ ಹಬ್ಬಾಲಿಯವರ ರಸಬಳ್ಳಿ ಅಂತ ಹೇಳಿ ಯಾವಾಗ್ಲೂ ಕೂಡ ಸದಾ ಆ ತವರು ಮನೆಯನ್ನ ಸ್ಮರಿಸೋದು ಮತ್ತು ಅದನ್ನ ಹರಸೋದು ಕೂಡ ಯಾವಾಗಲೂ ಕೂಡ ತವರು ಮನೆ ಅಂತಂದ್ರೆ ಅಂತಹ ಪ್ರೀತಿ ತಾಯಿ ಅಂತಂದ್ರೆ ಅಂತಹ ಪ್ರೀತಿ ತಾಯಿ ಕೊಟ್ಟಂತಹ ಪ್ರೀತಿಯನ್ನ ಬೇರೆ ಯಾರು ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಬೆಂಕಿಯ ಕಿಡಿಗಳು ಅಥವಾ ಬೆಂಕಿಗೋಸ್ಕರ ಅವಳ ಮೈ ನಡ್ಕ್ತಾ ಇದೆ ಅಂತಂದಾಗ ಏನ್ ಹೇಳ್ಬೋದು ಓಹೋ ನೀನು ಮಾತ್ರ ಒಬ್ಳು ಎತ್ತಂತಹ ಮಗಳು ಮುದ್ದಂತಹ ಮಗಳು ಅಂತ ಹೇಳಿ ಏನಾದ್ರು ಒಂದು ಮಾತಾಡ್ಬೋದಲ್ವಾ ಗಂಡನ ಮನೆಯಲ್ಲಿ ಅಥವಾ ಅತ್ತೆ ಏನಾದ್ರೂ ಮಾತಾಡ್ಬೋದು ಅಂತಹ ಮಾತುಗಳೆಲ್ಲವೂ ಕೂಡ ಬರ್ಬೋದು ಅದರಿಂದ ತಾಯಿ ಹೇಳ್ತಾ ಇರೋದು ಕಿಟಕಿಯ ಮುಚ್ಚಿಕೋ ಮೀನ ಕಿಡಿ ಬೀಳುವುದರೊಳಗೆ ಕಿಟಕಿಯ ಮುಚ್ಚಿದೆ ನಮ್ಮ ಕಿಡಿ ಬೀಳದ ಹಾಗೆ ಅಂತಹ ಬುದ್ಧಿವಾದದ ಮಾತನ್ನ ಹೇಳ್ತಾನೆ ತನ್ನ ಜೀವನವನ್ನ ಸುಂದರಗೊಳಿಸ್ಕೊಳ್ಬೇಕು ಅಂತಂದ್ರೆ ಆ ತಾಯಿ ಹೇಳಿದಂತಹ ಒಳ್ಳೆಯ ಮಾತನ್ನ ಕೇಳಿಸ್ಕೊಂಡು ಆ ಪ್ರೀತಿಯಿಂದ ಅವಳು ಗಂಡನ ಮನೆಗೆ ಹೋಗ್ತಾಳೆ ಎದೆಯಲ್ಲಿ ಪ್ರೀತಿಯನ್ನ ತುಂಬಿಕೊಂಡು ತನ್ನ ಗಂಡನ ಮನೆಗೆ ಆಕೆ ಹೋಗ್ತಾಳೆ ಆದ್ರೆ ಮಗಳನ್ನ ಕಳಿಸಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಥವಾ ಮಗಳನ್ನ ತನ್ನಲ್ಲೇ ಇರಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತಹ ಒಂದು ಸಂದಿಗ್ಧತೆಯಲ್ಲಿ ಇರುವಂತವಳು ಅಂತಂದ್ರೆ ತಾಯಿ ಅದಕ್ಕೆ ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ ಮೀನಾ ಅಂತ ಹೇಳಿ ಆಕೆ ಸಂಕಟವನ್ನ ಪಡ್ತಾಳೆ ಆದ್ರೆ ಆ ತವರು ಮನೆಯಿಂದ ಹೊರಟಂತಹ ಮಗಳು ಕಡೆಯದಾಗಿ ಅವಳು ಹೇಳ್ತೀನಿ ಇಲ್ಲೇ ಇದ್ದೇನಮ್ಮ ಇಲ್ಲೇ ಇದ್ದೇನೆ ಅನ್ನುವ ಅಂತಹ ಪ್ರೀತಿಯನ್ನ ನಾವಿಲ್ಲಿ ಕಾಣ್ತೀವಿ ಅಂದ್ರೆ ತಾಯಿ ಮಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರು ಈ ಪದ್ಯದ ಮೂಲಕ ನಮಗೆ ತಿಳಿಸ್ತಾ ಹೋಗ್ತಾರೆ ಇದಿಷ್ಟು ಕೂಡ ಪದ್ಯದ ಭಾವಾರ್ಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದಗಳು